एजे न्यूज़ स्वागत। सतीश शुगर्स लिमिटेड कारखानेय प्रस्तुत सक्करे घटकद उद्घाटना सामर्थ्यवन्न 10,000 20,000 टीसीडी गे सह विद्युत घटकद उद्घाटना सामर्थ्यवन्न 31 मेगावाट निंद 61 मेगावाट गे एथनॉल घटकद उत्पादना सामर्थ्यवन्न 300 केएल निंद 600 केएल गे विस्तरणे नूतन 12 टन प्रतिविन सामर्थ्यद मल्टीफीड बयो सीबीजी उद्घाटना घटकवन्नु ओळगोंडु अंदाजु 500 कोटि रूपायिगळ वेच्चदल्लि कैगोळ्ळलागुत्तिदे एंदु केपीसीसी कार्याध्यक्ष सतीश जारकिहोळि हेळिद्दारे। मूडलगि तालूकिन हुणशाळ पिजियल्लि बुद्ध बसव डाक्टर बिआर् अंबेडकर् शाहु महाराजर प्रतिमेगळिगे पुष्पार्चने माडुव मूलक सतीश शुगर्स लिमिटेड कारखानेय सामर्थ्य विस्तरिसुव योजनेय अडिगल्लु समारंभवन्नु नेरवेरिसि माध्यमदोंदिगे मातनाडिद अवरु अत्यंत कडिमे अवधियल्लि सक्करे सह विद्युत् मत्तु एथनाल् घटकगळन्नु स्थापिसुव मूलक प्रारंभदिंदलू अनेक मैलिगल्लगळन्नु साधिसिद दाखलेयन्नु सतीश शुगर्स कारखानेयु होंदिद्दु कळेद 3 वर्षगळल्लि अत्यंत वेगवागि प्रगतियन्नु साधिसुत्तिदे। ಅದರಂತೆ ಸಂಸ್ಥೆಯು ಇನ್ನು ಮುಂದೆಯೂ ಸಹ ತಮ್ಮಿಂದ ಇದೇ ರೀತಿಯ ನಿರಂತರ ಸಹಾಯ ಮತ್ತು ಸಹಕಾರವನ್ನು ಬಯಸುತ್ತಾ ಮುಂಬರುವ ಸನ್ 2025-26 ಸಾಲಿನಲ್ಲಿ ಸತೀಶ್ ಶುಗರ್ಸ್ ಸಮೂಹದ ಅಂಗಸಂಸ್ಥೆಗಳಾದಂತಹ ಮೇ ಎರಗಟ್ಟಿ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಸತೀಶ್ ಶುಗರ್ಸ್ ಲಿಮಿಟೆಡ್ ಯೂನಿಟಿ ಕಾರ್ಖಾನೆಗಳನ್ನು ಪ್ರಾರಂಭಿಸುವುದಾಗಿ ತಿಳಿಸಿದ್ದಾರೆ। ಇನ್ನು ಇದೇ ವೇಳೆ ಟಿಕೆಟ್ ವಿಚಾರವಾಗಿ ರಿಯಾಕ್ಟ್ ಮಾಡಿದ ಸತೀಶ್ ಈಗಾಗಲೇ 124 ಕ್ಷೇತ್ರಗಳ ಟಿಕೆಟ್ ಘೋಷಿಸಿದ್ದು ಇನ್ನುಳಿದ 100 ಮತಕ್ಷೇತ್ರಗಳ ಅಭ್ಯರ್ಥಿಗಳನ್ನು 2-3ನೇ ಪಟ್ಟಿಯಲ್ಲಿ ಘೋಷಿಸುತ್ತೇವೆ। ಬೆಳಗಾವಿ ಜಿಲ್ಲೆಯಲ್ಲಿ 18ರಲ್ಲಿ 9 ಕ್ಷೇತ್ರದ ಅಭ್ಯರ್ಥಿಗಳನ್ನು ಈಗ ಘೋಷಿಸಿದ್ದು ಇನ್ನೂ 9 ಕ್ಷೇತ್ರದ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬೇಕು। ಮೊದಲ ಲಿಸ್ಟ್ನಲ್ಲಿ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ। ಕೆಲವು ಕ್ಷೇತ್ರಗಳ ಟಿಕೆಟ್ ಚರ್ಚೆ ಮಾಡಿ ಘೋಷಿಸುತ್ತೇವೆ, ಭಿನ್ನಾಭಿಪ್ರಾಯ ಇದ್ದ ಕಡೆ ಬಂಡಾಯ ಶಮನ ಮಾಡುವ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ। ಸಕ್ಕರೆ ಕಾರ್ಖಾನೆ ವಿಸ್ತರಣ ಕಾರ್ಯಕ್ರಮದ 10,000 20,000 ಸೋ ಬಹಳ ದಿನದಿಂದ ನಮ್ದು ಕನಸಿತ್ತು, ನಮ್ದು ಒಂದು ದೊಡ್ಡದಾಗಬೇಕಂತ 20,000 ರೈತರ ಅಪೇಕ್ಷೆ ಕೂಡ ಬಹಳ ದಿನದಿಂದ ಇತ್ತು। ಕೊನೆಗೆ ಅದು ಇವತ್ತು ಪೂಜೆ ಮೂಲಕ ನೆರವೇರಿಸ್ತಾ ಇದ್ದೀವಿ। ಸೊ ಈ ಭಾಗಕ್ಕೆ ಶುಗರ್ ಫ್ಯಾಕ್ಟರಿ ಭಾಳ ಅವಶ್ಯಕತೆ, ಯಾಕಂದ್ರೆ 90-80% ಎಲ್ಲ ಶುಗರ್ ಕೇನ್ ಗ್ರೋವರ್ ಈ ಭಾಗದಲ್ಲಿ। ಸೊ ಅವ್ರಿಗೆ ಅನುಕೂಲ ಆಗಲಿ ಅಂತ ನಾವು ಸುಮಾರು 20 ವರ್ಷಗಳಿಂದ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ರು ರೈತರಿಗೆ। ಅವಾಗ ಭಾಳ ಎಣ್ಸಮ್ಯ ಕಾರ್ಖಾನೆಗಳಿದ್ದು, ಓನ್ಲಿ ಕೋಆಪರೇಟಿವ್ ಸೆಕ್ಟರ್ ಶಂಕೇಶ್ವರ ಘಟಪ್ರಭಾ ಮಲಪ್ರಭಾ। ಸೊ ಅವ್ರ ಕೆಪಾಸಿಟಿ ಭಾಳ ಕಡಿಮೆ ಇತ್ತು, ಹಿಂಗಾಗಿ ರೈತರಿಗೆ ಭಾಳ ತೊಂದರೆ ಆಗ್ತಾಯಿತ್ತು। ಸೊ ಅದನ್ನು ನೋಡಿ ನಾವು ಯಾಕೆ ಮಾಡಬಾರ್ದು ಕಾರ್ಖಾನೆ ಅಂತ ಸ್ಮಾಲ್ ಆಗಿ 1,000 ಹಿಡಿದು ಪ್ರಾರಂಭ ಆಯ್ತು ನಮ್ಮದು। 1,000 ಕೆಪಾಸಿಟಿ, ಅದಕ್ಕಿಂತ ಅರ್ಲಿ ಕಂಠಸಾರಿ ಇತ್ತು ನಮ್ಮದು। ಅದು ಕೆಪಾಸಿಟಿ ಪರ್ ಡೇ 100, ಅದು ಪರ್ ಡೇನ 100। ಸೊ 1,000 ಆಯಿತು, 2,000, 5,000, 7,000, 11,000 ನಾವು ಮಾಡ್ತೀವಿ ಪ್ರೆಸೆಂಟ್। 11,000 ಸೊ ಇದು ಎಕ್ಸ್ಪಾಂಡ್ ಆಗೋದ್ರಿಂದ 20,000 ಖರ್ಚಿಗೆ ಮಾಡ್ತೀವಿ, ಇನ್ನು ರೈತರಿಗೆ ಭಾಳಷ್ಟು ಅನುಕೂಲ ಆಗ್ತದೆ। ಸೊ ಅದನ್ನು ಇವತ್ತು ವಿಶಿಷ್ಟವಾಗಿ ಬುದ್ಧ ಬಸವ ಅಂಬೇಡ್ಕರ್ ಶಾವು ಮಹಾರಾಜರ ಮೂರ್ತಿಗೆ ಪುಷ್ಪಾರ್ಚನೆ ಮಾಡೋ ಮೂಲಕ ವಿನೂತನವಾಗಿ ಹೊಸ ಫೌಂಡೇಶನನ್ನು ಮಾಡ್ತಾ ಇದ್ದೀವಿ। ನಾವು ಎವ್ರಿ ಇಯರ್ಗೆ ಇನ್ಕ್ರೀಸ್ ಮಾಡ್ತಾನೆ ಇದ್ದೀವಿ ಲಾಸ್ಟ್ 20 ಇಯರ್ಸಿಂದ। ಸೊ ನಮ್ಮದು ಇನಿಷಿಯಲಿ 1,000 ಇಂದ 11,000 ಇಲ್ಲಿ ಮುಟ್ಸಿದ್ದೀವಿ। ಸೊ ಈ ಸಾರಿ ಒಂದೇ ಸಾರಿ ಎಕ್ಸ್ಪಾಂಡ್ ಮಾಡ್ತದೆ 20,000। ಬರೀ ಕ್ರಷಿಂಗ್ ಅಷ್ಟೇನು, ಕೋಜನ್ನು ಡಿಸ್ಟಿಲರಿ ಎಲ್ಲ ಆಟೋಮೆಟಿಕ್ ಅಂತ ಜೋಡಿ ಕೋಜನ್ ಕೂಡ ಡಬಲ್ ಆಗಿ 31 ಮೆಗಾವಾಟ್ ಇದೆ ನಮ್ಮದು, ಈಗ 61 ಆಗ್ತಾ ಇದೆ। ಸೊ ಎಥನಾಲ್ ಪ್ಲ್ಯಾಂಟು 3 ಲಕ್ಷ ಲೀಟ್ರ್ ಪರ್ ಡೇ ಇದೆ, 3 ಲಕ್ಷ, ಈಗ ಅದು 6 ಲಕ್ಷ ಆಗ್ತಾ ಇದೆ ಪರ್ ಡೇ। ಸೊ ಅದ್ರ ಜೊತೆಗೆ CNG ಅಂತ ಈ ವೇಸ್ಟ್ನಿಂದ ಬಯೋಗ್ಯಾಸ್ ಈ ಆಟೋಗೆ ಫ್ಯೂಲ್ ಆಗ್ತಾರಲ್ಲ ಅದನ್ನು 12 ಟನ್ ಪರ್ ಡೇ ಅದನ್ನು ಕೂಡ ಮಾಡ್ತೀವಿ। ಪರ್ ಡೇ 12 ಟನ್ನು CNG ಗ್ಯಾಸ್ ಉತ್ಪಾದನೆ ಕೂಡ ಮಾಡ್ತಾ ಇದ್ದೀವಿ। ಸರ್ ಈಗ ಬೇರೆ ಫ್ಯಾಕ್ಟ್ರಿಗಳು ನೋಡಿದ್ರೆ ಜನ ಮೂಗು ಮುಚ್ಕೋತಾರೆ, ಅಂದ್ರೆ ಆ ರೀತಿ ವಾತಾವರಣ ಇರ್ತದೆ ಆ ನಿಮ್ಮ ಫ್ಯಾಕ್ಟ್ರಿ? ಇವತ್ತು ನಾವು ಭಾಳ ದಿವಸ ಆದ್ಮೇಲೆ ಫಸ್ಟ್ ಟೈಮ್ ಬಂದ್ವಿ,
ಇಲ್ಲಿ ವಾತಾವರಣ ಬೇರೆ ಇದೆ. ಇಲ್ಲ ನಾವು ಕ್ಲೀನಿಂಗ್ ಫಸ್ಟ್ ಪ್ರಯಾರಿಟಿ ಕೊಟ್ಟಿವಿ. ಇಲ್ಲಿ ಯಾರೋ ಆಯಿತು ಬೆಳಗಾವ್ ನಮ್ದು, ಎಲ್ಲೇ ಆದರೆ ಕ್ಲೀನಿಂಗ್ ಪ್ರಯಾರಿಟಿ. ಇಷ್ಟು ಸ್ವಚ್ಛ ಬಹುಶಃ ಭಾಳ ಕಡಿಮೆ ಫ್ಯಾಕ್ಟ್ರಿ ಸಿಗೋದು ಸ್ವಚ್ಛ. ಸೊ ಎನ್ವೈರ್ಮೆಂಟಿಗೆ ನಾವು ಹೆಚ್ಚು ಒತ್ತು ಕೊಡ್ತೀವಿ. ಸುಮಾರು ಇಷ್ಟೇ 200 ಎಕರೆ ಕ್ಯಾಂಪಸ್ಸಲ್ಲಿ ಒಂದು 30,000 ಗಿಡ ನೆಟ್ಟಿದ್ವಿ. 30,000 ಟ್ರೀಸ್ ಅದ. ಸೊ ಜಾಸ್ತಿ ನಾವು ಹೆಚ್ಚು ಎನ್ವೈರ್ಮೆಂಟಿಗೆ ಸಪೋರ್ಟ್ ಮಾಡ್ತೀವಿ. ಹೀಗಾಗಿ ಸರ್ ಜಿಲ್ಲೆಯಲ್ಲಿ ಸಾಕಷ್ಟು ಫ್ಯಾಕ್ಟ್ರಿಗಳು ರೈತರು ಕಬ್ಬಿನ ಬಾಕಿ ಬಿಲ್ ಕೊಟ್ಟಿವೆ, ಸಾಕಷ್ಟು ಮಾತು ಕೇಳಿಬಿಟ್ಟಿದೆ. ಈಗ ನಿಮ್ಮದ ರೈತರಿಗೆ ಏನೋ ಬಾಕಿ ಇತ್ತು ಅಥವಾ ಅದನ್ನು ಕೊಡುವಂತ ಏನೋ ಯಾವ ನಮ್ದ್ಯಾವುದು ಅಪ್ಡೇಟೆಡ್, ನಾವು ಯಾವುದು ಬಾಕಿ ಇಟ್ಕೊಳ್ಳಲ್ಲ. 15 ದಿವಸಕ್ಕೊಮ್ಮೆ ನಾವು ಪೇಮೆಂಟ್ ಮಾಡ್ತೇವೆ. ಸೊ ಒಂದು ಸಾರಿ ಒಂದು ತಿಂಗಳು ಕೊನೆಗೆ ಒಂದು 2 ತಿಂಗಳು ಲೇಟ್ ಆಗ್ತಿದೆ ಅಷ್ಟೇ ಹೊರತಾಗಿ. ಸೊ 15 ದಿವಸದಲ್ಲಿ ನಾವು ಪೇಮೆಂಟ್ ಸಾಕಷ್ಟು ರೈತರು ಬಾಕಿ ಕೊಡ್ಬೇಕಂತ ಬೇರೆ ಬೇರೆ ಫ್ಯಾಕ್ಟ್ರಿ ಹಾಂ ಇದೆ. ಕೆಲವು ಬೇರೆ ಬೇರೆ ಫ್ಯಾಕ್ಟ್ರಿ ಯಾಕಂದ್ರೆ ಎಲ್ಲ ಫ್ಯಾಕ್ಟ್ರಿ ಒಂದಿರ್ತಾರಲ್ಲ, ಬೇರೆ ಬೇರೆ ಫ್ಯಾಕ್ಟ್ರಿ ಬೇರೆ ಬೇರೆ ಕಾರ್ಯಾಚರಣೆ ಮಾಡ್ತಾವೆ. ಹಿಂಗಾಗಿ ಒಂದಕ್ಕೊಂದು ಹೋಲಿಸ್ಲಿಕ್ಕೆ ಆಗೋಲ್ಲ. ಆ ಫ್ಯಾಕ್ಟ್ರಿ ಕಾರ್ಯವಕ್ಕೆ ಡಿಫ್ರೆಂಟ್ ಆಗಿರ್ತದೆ. ಸರ್ ಇನ್ನೂ ಕೆಲವೊಂದು ಫ್ಯಾಕ್ಟ್ರಿಗಳು ಸಕ್ಕರೆ ಫ್ಯಾಕ್ಟ್ರಿ ಪರ್ಮಿಷನ್ ಪರವಾನಿಗೆ ತೆಗೆದುಕೊಂಡಿರಿ, ಅವು ಸ್ಟಾರ್ಟ್ ಆಗುತ್ತೆ. ಹೌದು, ಇನ್ನೂ ನಮ್ಮ ಕಡೆ ಇನ್ನೂ 2 ಇದೆ, ಅದು 25 26 ಅಂದರೆ 2 ವರ್ಷ ಬಿಟ್ಟು ಪ್ರಾರಂಭ ಮಾಡ್ತೀವಿ. ಇನ್ನೂ 2 ಪರ್ಮಿಷನ್ ಇದೆ ನಮ್ಮ ಕಡೆ. ಸೊ ಅದು 25 26 ಮಾಡ್ತೀವಿ. ನಿಮ್ದೊಂದು ಸ್ಟೀಲ್ ಇಂಡಸ್ಟ್ರಿ ಶುರು ಆಗುದಿತ್ತು, ಅದು ಆಲ್ರೆಡಿ ಸ್ಟಾರ್ಟ್ ಮಾಡುವಂತ 2 ತಿಂಗಳಾಯ್ತದ ಆಲ್ರೆಡಿ ಸ್ಟಾರ್ಟ್ ಇದೆ. ಸ್ಟೀಲ್ ಪ್ರಿಯ ಅದಕ್ಕೆ ಹೆಸರಿಟ್ಟಿರೋದ. ಸೊ ಈಗಾಗಲೇ ಸ್ಟಾರ್ಟ್ ಆಗಿ 2 ತಿಂಗಳಾಯ್ತು ಅದು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ರಾಜಕಾರಣ ಈಗಾಗಲೇ ಏನಂತಂದ್ರೆ ಟಿಕೆಟ್ ಘೋಷಣೆ ಆಗಿದೆ, 9 ಜನರು, ಇನ್ನೂ 9 ಜನ ಇದೆ. ಯಾಕೆ ಅವ್ರು ವಿಳಂಬ, ಜೊತೆಗೆ ಅಲ್ಲಿ ಬಹಳಷ್ಟು ಪೈಪೋಟಿ ಜನ, ಜೊತೆಗೆ ಅಲ್ಲೇ ಆಯ್ಕೆಗೆ ಸಂಬಂಧಪಟ್ಟಂತೆ ಯಾವ ಮಾನದಂಡ ಅನುಸರಿಸ್ತೀರಿ? ಈಗ 9ರಲ್ಲಿ ಗೆಲ್ಲುವುದ ಮಾನದಂಡ, ಯಾಕಂದ್ರೆ ಅಲ್ಲಿ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ, ಪ್ಲಸ್ ಅವ್ರಿಗೆ ಹೊಂದಾಣಿಕೆ ಮಾಡಬೇಕಿದೆ. ಅದರಲ್ಲಿ 9ರಲ್ಲಿ 4-5ಕ್ಕೆ ಒಂದು 5ಕ್ಕೆ ಏನು ಸಮಸ್ಯೆ ಇಲ್ಲ, 5 ಅಂತೀ ಏನು ಸಮಸ್ಯೆ ಇಲ್ಲ. ಸೊ ಇನ್ನೊಂದ್ಸಲ ಸುತ್ತಿನ ಚರ್ಚೆ ಆಗಬೇಕು. ಒಂದು 4ರಲ್ಲಿ ಅಷ್ಟೇ ಹೊಂದಾಣಿಕೆ ಗೊಂದಲ ಇದೆ. ಸೊ ಅಷ್ಟೇ, ಇನ್ನು 5 ಅಂತೀ ಎನಿ ಟೈಮ್ ಕ್ಲಿಯರ್ ಆಗ್ಬೋದು. ಸರ್ ಈಗ ನೀವು ಏನು ಘೋಷಣೆ ಮಾಡಿದ್ದೀರಿ, ಅದರಲ್ಲಿ ಕೆಲವರು ಏನಂತಂದ್ರೆ ನಾವು ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತೀವಿ, ಅವ್ರ ಮೇಲೆ ಏನಾದರೂ ಪಕ್ಷ ಅದೇ ಒಂದು ಹೊಂದಾಣಿಕೆ ಸಂಧಾನ ಮಾಡಲೇಬೇಕು, ಯಾಕಂದರೆ ಅವರು ಆಸೆ ನಮಗೂ ಸಿಗ್ತೈತೆ ನಾವು ಸ್ಪರ್ಧೆ ಮಾಡಬೇಕಂತ. ಸೊ ಹೀಗಾಗಿ ಸಂಧಾನ ಅವಶ್ಯ ಮಾಡೇ ಮಾಡ್ತೀವಿ. ಸರಿ, ಕಿತ್ತೂರಿನಲ್ಲಿ ಅವ್ರು ನಿಲ್ತಾರೆ ನಾವು ನಿಲ್ತೀವಿ, ನಾವು ನಿಲ್ತಾರೆ ಅವ್ರು ನಿಲ್ತಾರೆ ಅನ್ನುವಂಥದ್ದು ಈಗಾಗಲೇ ಬಹಿರಂಗವಾಗಿನೇ ಒಂದು ಬಂಡಾಯ ಶುರುವಾಗಿದೆ. ಏನಿಲ್ಲ, ಅಂತಿಮವಾಗಿ ಯಾರು ಟಿಕೆಟ್ ಕೊಡ್ತಾರೋ ಅವ್ರಿಗೆ ನಿಲ್ಬೇಕಾಯ್ತು ಅಷ್ಟೇ. ಅಲ್ಲಿವರೆಗೆ ಹೇಳ್ತಾರೆ ಎಲ್ಲರೂ, ಒಬ್ರು ಯಾರ ಕೊಡ್ತಾರೆ. ಸರಿ, ರಮೇಶ್ ಕತ್ತಿ ಅವ್ರ ಜೊತೆ ಮಾತುಕತೆ ಆಗಿದೆ ಕಾಂಗ್ರೆಸ್, ಏನಾದರೂ ತಮ್ಮ ಗಮನಕ್ಕೆ ಏನಾದರೂ ಇಲ್ಲ? ನಮ್ಮ ಲೆವೆಲ್ನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ. ಸರ್ ಈಗ 9ರಲ್ಲಿ ಏನಾದರೂ ಸರ್ಪ್ರೈಸ್ ಕ್ಯಾಂಡಿಡೇಟ್ ಯಾವ್ದು ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಕೊನೆಗೆ ಗೆಲ್ಲೋದು ಒಂದೇ ಮಾಡೋದಂಟಲ್ಲ, ಹಿಂಗಾಗಿ ಹೇಳಲಿಕ್ಕಾಗಲ್ಲ. ಏನು ಕೆಲವರು ಇದು ಗೆಲ್ಲೋಲ್ಲ ಇದು ಗೆಲ್ತ ಅಂದಾಗ ಅವಾಗ ನಾವು ಕೂಡ ಎಸ್ ಅನ್ಬೇಕಾಗುತ್ತೆ. ಸೊ ಆದರೂ ಏನು ಆಶ್ಚರ್ಯ ಕೊಡೋ ಹೇಳಲಿಕ್ಕಾಗಲ್ಲ. ಒಂದು 2 ಕಡೆ 3 ಕಡೆ ಆಶ್ಚರ್ಯ ಅಭ್ಯರ್ಥಿಗಳು ಕೂಡ ಹೇಳಲಿಕ್ಕಾಗಲ್ಲ. ಈಗ ನಿನ್ನೆ ಯತ್ನಾಳವರು ಒಂದು ಆರೋಪ ಮಾಡ್ತಾ ಇದ್ದಾರೆ ಸರ್, ನಿಮ್ಮಂದ್ರೆ ನೀವು ನಾನು ಎಂಕರ್ಮಡಿ ಬಂದು ಹೋದ ನಂತರ ನೀವು ಪದೇ ಪದೇ ಬಿಜಾಪುರಕ್ಕೆ ಹೆಲಿಕಾಪ್ಟರ್ ಬರ್ತಾ ಇದೆ, ಅಲ್ಲಿ ಶೂನಿ ಬಿದ್ದು ಶುರು ಆಗ್ತಾ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಅವನು ಕಾರ್ಯಾಪ್ತಿ ಬಿಜಾಪುರ ಅಷ್ಟೇ, ಅವನೇನು ಮಾತಾಡಿದ್ವಿ ನಂದು ಕಾರ್ಯಾಪ್ತಿ ಭಾಳ ದೊಡ್ಡದಿದೆ. ಈಗ ಅವ್ರು ಮಾತಾಡ್ತಾರ ನಾವು ಮಾತಾಡೋಕ್ಕಾಗಲ್ಲ. ಈಗ ಕೆಲವ್ರು ಮಾತಾಡೋದೇ ಹವ್ಯಾಸ ಚಟ. ನಮ್ದು ಕೆಲಸ ನಮ್ಮ ಸಂಘಟನೆ ಬೇರೆ ಬೇರೆ ಸಾಕಷ್ಟು ಕೆಲಸದವ. ಅವ್ನು ನಿಮ್ಮ ಮೀಡಿಯಾ ನೋಡಿದ್ರೆ ಕಾಲು ಕೆದರಕ್ಕೆ ಶುರು ಮಾಡಿಬಿಡ್ತಾನೆ, ನೀವು ಕೇಳೋಕ್ಕಿಂತ ಮೊದಲು ಹೇಳಕ್ಕೆ ಶುರು ಮಾಡ್ತಾನೆ ಅವನು. ಹೀಗಾಗಿ ನನಗೆ ಟೈಮ್ ಅದಕ್ಕೆಲ್ಲ ಮಾಡಲಿಕ್ಕೆ ರಿಯಾಕ್ಷನ್ ಮಾಡಲಿಕ್ಕಾಗಲ್ಲ. ಅದೇನು ನಾವು ಅಷ್ಟು ಯತ್ನಾಳ ಅವ್ರದ್ದು ಗಂಭೀರವಾಗಿ ಪರಿಗಣಿಸಲ್ಲ. ಮತ್ತು ಅವ್ನು ನಮ್ಮನ್ನ ಅಷ್ಟೇ ಬೈದಲ್ರಲ್ಲ, BJP ಅವ್ರನ್ನ ಬೈತಾರೆ, ಯಡಿಯೂರಪ್ಪನ ಬೈತಾರೆ, ಮುರುಗೇಶ್ ನೀರಾಣಿ ಬೈತಾರೆ, ಬೈದೇ ಇಲ್ಲದ BJP ಗೆ ಯಾರು ಉಳಿದಿಲ್ಲ. ಮತ್ತೆ ನಾವು ಯಾವ ಲೆಕ್ಕ ಅಂತ ನಾವು ಅದನ್ನು ಹಿಂಗಾಗಿ ನೆಗ್ಲೆಕ್ಟ್ ಮಾಡ್ತೀವಿ ಅಷ್ಟೇ. ನೀನು ಅಂದ್ರೆ ಈ ಹಿಂದೆ ನೀವು 11 ರೂಪಾಯಿ ಕೊಟ್ಟು ಲಿಂಗಾಯತರು 11 ರೂಪಾಯಿ ಬಟ್ಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರಿ ಸರ್. ಈಗ ಅವರೇ ಹೇಳ್ತಾರೆ ನಿನ್ನೆ 11 ರೂಪಾಯಿ ಬಟ್ಟಿ ಕೂಡಿಸಿ ನಿಮ್ಮನ್ನು ಸೋಲ್ಸ್ತಾ ಇದೀವಿ ಅಂತೇಳಿ, ಸೋಲ್ಸಕ್ಕೆ ರೆಡಿ ಆಗ್ತಾ ಇದೀವಿ ಅಂತೇಳಿ.
ನೋಡಿ ಹಿಂಗಾಯ್ತು ಅಂತ ಹೇಳಿಲ್ಲ, ನಮ್ಮ ವಿರೋಧಿಗಳ ತಿಳಿದೀನಿ ಅದನ್ನ ಅವ್ರು ಹಂಗೆ ಹೇಳ್ತಿದ್ದಾರೆ. ನಾ ಹೇಳಿದ ಶಬ್ದ ನಮ್ಮ ವಿರೋಧಿಗಳು 100 ರೂಪಾಯಿ ಪಟ್ಟಿ ಕೊಡೋಕ್ಕಾಗಲ್ಲ ತಿಳಿದು ಅದು ನಿಜ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಸೊ ಅದನ್ನು ಅವ್ರು ಹಂಗೆ ಹೇಳ್ತಾರೆ, ಅಥವಾ ಟೈಮ್ ಬಂದಾಗ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀವಿ, ಯಾಕಂದ್ರೆ ನಮ್ಮ ಕಡೆ ವಿಡಿಯೋ ಇದೆ. ಅದು ಹಿಂಗಾಯ್ತಂತ ಎಲ್ಲಿ ಶಬ್ದ ಯೂಸ್ ಮಾಡಿಲ್ಲ, ನಮ್ಮ ವಿರೋಧಿಗಳ ತಿಳಿದೀವಿ ಅದನ್ನು ಅವ್ರು ಹಂಗೆ ಹೇಳ್ಕೊತ ಹೊಂಟಾರ. ಅವ್ರು ಏನು ಬೇಕಾದ ಹೇಳಿ, ಜಗತ್ತಿನ ಎಷ್ಟೇ ತಂದು ಹೇಳಿದ್ರು ಕೂಡ ನಮಗೂ ಏನು ಮಾಡಲಿಕ್ಕಾಗಲ್ಲ. ಅವ್ರು ಏನಪ್ಪ ಪ್ರಚಾರ ಮಾಡಲಿ, 100 ರೂಪಾಯಿ ಕೂಡಿಸ್ಲಿ 100 ರೂಪಾಯಿ ಕೂಡಿಸ್ಲಿ, ಹೊರಗೆ ಬಿಡೋದಿಲ್ಲ. ನಮ್ಮ ಜನ ನಮ್ಮ ಜೊತೆ ಗಟ್ಟಿದ್ದಾರೆ. ನಮ್ಮದು ಐಡಿಯಾಲಜಿ ನಮ್ಮದು ಇದೆ ಐಡಿಯಾಲಜಿ, ಅವ್ರಷ್ಟು ಐಡಿಯಾಲಜಿ ಇಲ್ಲ ನಮ್ಮದು ಐಡಿಯಾಲಜಿ. ನೋಡಿ ಇಲ್ಲೇ 3 ಮಂದಿನ ಕುಣಿಸಿದ್ವಿ, ಇದು ಭಾಳ ಗಟ್ಟಿದೆ ಐಡಿಯಾಲಜಿ ಇದೆ, ಅದು ಅದಕ್ಕೆ ಅಳಗಾಡೋದಿಲ್ಲ. ಅದಕ್ಕೆ ಐಡಿಯಾಲಜಿ ನಮ್ಮದು ಗಟ್ಟಿದೆ, ಅವ್ರದಷ್ಟೇ ಗಟ್ಟಿಲ್ಲ. ಅರೆ ಅಪ್ಪ ಪ್ರಚಾರ ಮಾಡೋದು ಒಂದೇ, ಧರ್ಮ ಜಾತಿ ಗತ್ ಕಟ್ಟೋದು ಒಂದೇ, ಜನ ಡೆವಲಪ್ಮೆಂಟ್ ಕೂಡ ನೋಡ್ತಾರೆ. ನಮ್ಮ ಭಾಗದಲ್ಲಿ ಡೆವಲಪ್ಮೆಂಟ್ ನೋಡ್ತಾರೆ. ರಾಜಕೀಯ ಇದೆಲ್ಲ ಬಿಟ್ಟು ದಿನ ರಾಜಕೀಯ ಚರ್ಚೆ ಯಾವು ಎಲ್ಲ ನಡೀತಾರೆ. ಒಂದು ಸತೀಶ್ ಜಾರಕಿಹೊಳಿ ಅವರಿಗೂ ಭಾಳ ದಿವಸದಿಂದ ಒಂದು ಕ್ವಶನ್ ಕೇಳಬೇಕಂತಿತ್ತು, ಇವತ್ತು ಕೇಳ್ತಾ ಇದ್ದೀವಿ. ರಾಜಕೀಯ ಬಿಟ್ಟು ಈಗ ಜನ ಕಷ್ಟ ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಅವರು ಮೊರೆ ಹೋಗ್ತಾರೆ, ನಿಮ್ಮ ಹತ್ರ ಬರ್ತಾರೆ, ನಮ್ಮ ಸಮಸ್ಯೆ ಪರಿಹಾರ ಮಾಡಿಕೊಡಿ ಅಂತ. ನಿಮಗೆ ಕಷ್ಟ ಮತ್ತು ದುಃಖ ಆದಾಗ ಯಾವುದಾದ್ರೂ ದೇವರ ಮೊರೆ ಹೋಗಿದ್ದು ಉದಾಹರಣೆ ಇದೆಯಾ ಅಂತ? ಜನ ಜನಕ್ಕೆ ಹೋಗೋದು, ನಾವು ಜನರ ಮೊರೆ ಹೋಗೋದು ಅಷ್ಟೇ. ಸರ್, ಈಗ ಒಂದು ಫೋಟೋವನ್ನು ವೈರಲ್ ಮಾಡ್ತಾ ಇದ್ದಾರೆ ವಿರೋಧಿಗಳು, ರಾಜಕೀಯ ವಿರೋಧಿಗಳು. ನೀವೆಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ನಿಂತ ಸಂದರ್ಭದಲ್ಲಿ ಕೈ ಮುಗಿತಾ ಇದ್ದೀರಿ ದೇವರಿಗೆ. ಹೋಗ್ಬಾರ್ದು, ನಾವೆಲ್ಲಿ ಹೋಗಿಲ್ಲ, ಉದಾಹರಣೆ ಏನಿಲ್ಲ. ಸಾಕಷ್ಟು ಒಂದು 1000 ಕಡೆ ಹೋಗಿರ್ಬೋದು, ಒಂದು ಒಂದೇ ಯಾಕೆ 1000 ಕಡೆ ಹೋಗಿದ್ದೀವಿ. ಈಗ ಕೂಡ ನಮ್ಮ ಕಾನ್ಫಿಡೆನ್ಸ್ ಎಲ್ಲಿದ್ದೀವಿ, ಪ್ರತಿ ದಿವಸ ಗುಡಿ ಕರ್ಕೊಂಡು ಹೋಗ್ತಾರೆ, ಬೇರೆ ಕಡೆ ಹೋಗ್ತಾರೆ. ಅಲ್ಲಿ ಕಾರ್ಯಕರ್ತರ ಅಭಿಲಾಷೆ ಆಸೆ ಮೇಲೆ ಹೋಗ್ಬೇಕಾಗ್ತದೆ. ಸೊ ನಾವೆಲ್ಲಿ ಹೋಗ್ಬಾರ್ದಂತೇನು ಹೇಳಿಲ್ಲ, ಹೋಗ್ತೀವಿ. ಏಕಾಂಗಿಯಾಗಿ ಹೋಗ್ತೀರಿ ಏನಂತ, ಯಾರಿಗೂ ಗೊತ್ತಾಗದಂಗೆ ಏಕಾಂಗಿಯಾಗಿ ಭಗವಂತನ ಜೋಡಿ ಕನೆಕ್ಷನ್ ಇದೆ. ಏಕಾಂಗಿ ಹೆಂಗೈತಿ, ಎಲ್ಲಿ ಹೋಗೋಣ? ಯಾರ ಕಾರ್ಯಕರ್ತ ನಮ್ಗೆ ಕರ್ಕೊಂಡು ಹೋಗ್ತಾರ, ಹೋಗಲೇಬೇಕಂತ ಹೋಗ್ತೀವಿ ಅಷ್ಟೇ. ಈ ಸಂದರ್ಭದಲ್ಲಿ ಸತೀಶ್ ಶುಗರ್ಸ್ ಲಿಮಿಟೆಡ್ ಕಾರ್ಖಾನೆಯ ನಿರ್ದೇಶಕ ಯುವ ನಾಯಕ ರಾಹುಲ್ ಜಾರಕಿಹೊಳಿ, ಯುವ ನಾಯಕಿ ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ ಶುಗರ್ಸ್ ಬೆಳಗಾವ್ ಶುಗರ್ಸ್ನ ಚೇರ್ಮನ್ ಮತ್ತು CFO ಪ್ರದೀಪ್ ಕುಮಾರ್ ಇಂಡಿ, ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಅಂಜಲಿ ನಿಂಬಾಳ್ಕರ್ ಸೇರಿದಂತೆ ಅನೇಕ ಗಣ್ಯಾತಿಗಣ್ಯರು ಈ ವೇಳೆ ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ AJ News 24/7 ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.